ಪುಸ್ತಕ ಪರಿಚಯ ಮೂವತ್ತೈದು ತಿಂಗಳ ವಿಶೇಷ ಮಹಾಭಾರತ ಆಧಾರಿತ ಕಾದಂಬರಿ ಪುಸ್ತಕದ ಹೆಸರು ಪರ್ವ ಲೇಖಕರು ಎಸ್ ಎಲ್ ಭೈರಪ್ಪ ಅಭಿಪ್ರಾಯ ಮತ್ತು ಓದುತ್ತಿರುವವರು ದೀಪು ಸುರೇಂದ್ರನಾಥ್ ಭೈರಪ್ಪ ಈ ಒಂದು ಹೆಸರು ಕೇಳಿದರೆ ಸಾಕು ಪ್ರತಿಯೊಬ್ಬ ಕನ್ನಡಿಗನ ಅದರಲ್ಲೂ ಓದುಗರ ಮನಸ್ಸು ಪುಳಕೆತೆಗೊಳ್ಳುತ್ತದೆ ಆ ಬರವಣಿಗೆಯ ಶೈಲಿ ವಿಷಯವನ್ನು ಮನದಟ್ಟು ಮಾಡುವ ಪರಿ ಆ ಭಾಷೆಯಲ್ಲಿ ಅಡಗಿರುವ ನೈಜತೆ ಇವೆಲ್ಲ ಅದ್ಭುತವಾದದ್ದು ಇವರ ಲೇಖನೆಯ ತುದಿಯಲ್ಲಿ ಸಾಹಿತ್ಯ ಸರಸ್ವತಿ ಹಾಳೆಗಳ ಮೇಲೆ ನರ್ತನ ಮಾಡುತ್ತಾಳೆ ಎಂದರೆ ಅತಿಶಯೋಕ್ತಿಯಾಗದು ಇನ್ನು ಪರ್ವ ಒಂದು ಅಪರೂಪದ ಸಾಹಿತ್ಯ ಅಂತಲೇ ಹೇಳಬೇಕು ನಾವು ಈ ಕಾದಂಬರಿಯಲ್ಲಿ ಸಾಮಾನ್ಯತೆಯೇ ವೈಶಿಷ್ಟ್ಯ ಜಯ ಎಂಬ ಮೂಲನಾಮದಿಂದ ರಚಿಸಲ್ಪಟ್ಟ ಮಹಾಭಾರತದ ದಿವ್ಯ ಗ್ರಂಥವನ್ನು ಆಧರಿಸಿ ಬರೆದ ಒಂದು ಕಾದಂಬರಿ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಈ ಕಥೆಯಲ್ಲಿ ಬರೋ ಎಲ್ಲ ಪಾತ್ರಗಳು ಅಥವಾ ವ್ಯಕ್ತಿಗಳು ಸಾಮಾನ್ಯ ಮನುಷ್ಯರಾಗಿದ್ದು ಯಾರಿಗೂ ಆ ದೈವಿ ಶಕ್ತಿಯಾಗಲಿ ಅಥವಾ ಆಸುರಿ ಶಕ್ತಿಯಾಗಲಿ ಇರುವುದಿಲ್ಲ ಎಲ್ಲಿವರೆಗೂ ಅಂದರೆ ಜಗದೊಡೆಯ ಕಪಟನಾಟಕ ಸೂತ್ರಧಾರಿ ವಾಸುದೇವ ಕೇಶವ ನಾರಾಯಣ ಎಂದೆಲ್ಲ ಸಂಬೋಧಿಸಲ್ಪಡುವ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಇಲ್ಲಿ ಯಾವುದೇ ದೈವಿ ಸ್ವರೂಪದವನಲ್ಲದ ಒಬ್ಬ ರಾಜ ಅಥವಾ ರಾಜಮನೆತನದವನಷ್ಟೇ ಆಗಿರುತ್ತಾನೆ ಎಂಥ ವಿಚಿತ್ರ ಅಲ್ವಾ ಯಾರನ್ನು ನಾವು ಮಾಯಾ ಲೋಲನ ರೂಪದಲ್ಲಿ ಕಂಡಿದ್ದೆವೋ ಅವನು ಒಬ್ಬ ಸಾಮಾನ್ಯ ಮಾನವನ ರೂಪದಲ್ಲಿ ಕಂಡುಬಂದರೆ ಹೇಗೆ ಭಾಸವಾಗುತ್ತೆ ಅನ್ನೋದನ್ನು ಇಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ನಮ್ಮಲ್ಲಿ ಕೆಲವರಿಗೆ ಸದಾಕಾಲ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತಿರುತ್ತವೆ ಪಾಂಡವರು ದೇವತೆಗಳ ವರದಿಂದ ಹುಟ್ಟಿದವರೇ ಗಾಂಧಾರಿಗೆ ನೂರ ಒಂದು ಮಕ್ಕಳಿದ್ದವೆ ಕೃಷ್ಣನಿಗೆ ಹದಿನಾರು ಸಾವಿರ ಮಡದಿಯರಿದ್ದರೆ ಭೀಮ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದನೆ ಅವನಿಗೆ ಹದಿನಾರು ಸಾವಿರ ಆನೆಗಳ ಬಲವಿತ್ತೆ ಕೃಷ್ಣ ಕಾಳಿಂಗಮರ್ಧನ ಮಾಡಿದನೆ ಅವನು ಗೋವರ್ಧನ ಪರ್ವತ ಎತ್ತಿದ್ದನೆ ಮಹರ್ಷಿ ವೇದವ್ಯಾಸ ಸಂಜಯನಿಗೆ ದಿವ್ಯದೃಷ್ಟಿ ಕೊಟ್ಟನೆ ಭೀಷ್ಮ ಪಿತಾಮಹ ಶರಶಯ್ಯ ಮೇಲೆ ಮಲಗಿದ್ದರೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಅಂಥವರಿಗೆ ಈ ಕಾದಂಬರಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿತು ಅಂತ ನನ್ನ ಅನಿಸಿಕೆ ಇಲ್ಲಿ ಲೇಖಕರು ಜನರ ನಂಬಿಕೆಗಳನ್ನು ಅಲಗಳೆಯುತ್ತಿಲ್ಲ ಮಹಾಭಾರತವನ್ನು ಈ ದೃಷ್ಟಿಯಲ್ಲೂ ಅವಲೋಕಿಸಬಹುದು ಎಂದು ತೋರಿಸಿದ್ದಾರೆ ಅಷ್ಟೆ ಒಟ್ಟಾರೆ ಈ ಕಾದಂಬರಿ ಓದುಗರ ಪಾಲಿಗೆ ಒಂದು ರಸಗವಳ ಭೈರಪ್ಪನವರು ಇದರೊಳಗೆ ನವರಸಗಳನ್ನು ಅದ್ಭುತವಾಗಿ ತುಂಬಿದ್ದಾರೆ ಅದರಲ್ಲೂ ಶೃಂಗಾರ ರಸ ರೌದ್ರ ರಸಗಳು ಕಾದಂಬರಿ ತುಂಬ ಹರಿದಾಡುತ್ತಾ ಓದುಗರ ಮನಸೂರೆಗೊಳ್ಳುವುದು ಖಚಿತ ಒಂದೊಂದು ಸನ್ನಿವೇಶಗಳನ್ನು ಕಣ್ತುಂಬಿಕೊಳ್ಳುತ್ತಾ ಹೋದಂತೆಲ್ಲ ಇಡೀ ಭಾರತ ಕಥನದ ಸಮಗ್ರ ಅವಲೋಕನವಾಗುತ್ತದೆ ನಮಗೆ ಇಂಥ ರಸಭರಿತ ಕಾದಂಬರಿ ಬರೆಯೋಕೆ ಅವರಿಗಲ್ಲದೆ ಬೇರೆಯವರಿಗೆ ಸಾಧ್ಯಾನ ಅನಿಸುತ್ತದೆ ನೀವು ಓದಿ ಆನಂದಿಸಿ ನಮಸ್ಕಾರ